ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೀ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಸೌದಾಸರಾಜನು ವಸಿಷ್ಠರಿಂದ ಶಾಪ ಹೊಂದಿದ್ದು ಎಂಬ 65ನೆಯ ಅಧ್ಯಾಯಕ್ಕೆ ಸ್ವಾಗತ. ಅನಂತರ ಶತ್ರುಘ್ನನು ಸೈನ್ಯವನ್ನೆಲ್ಲ ಮುಂದೆ ಕಳಿಸಿ ತಾನು ಅಯೋಧ್ಯೆಯಲ್ಲಿ 1 ತಿಂಗಳು ಎದ್ದು ಏಕಾಕಿಯಾಗಿ ಹೊರಟನು. ದಾರಿಯಲ್ಲಿ 2 ದಿನಗಳನ್ನು ಕಳೆದ ಮೇಲೆ ವಾಲ್ಮೀಕಿ ಮುನಿಗಳ ಆಶ್ರಮವು ಸಿಕ್ಕಿತು. ಶತ್ರುಘ್ನನು ಆಶ್ರಮಕ್ಕೆ ಹೋಗಿ ಆ ಋಷೀಶ್ವರನನ್ನು ಕಂಡು ನಮಸ್ಕಾರವನ್ನು ಮಾಡಿ ಕೈ ಮುಗಿದುಕೊಂಡು, ಸ್ವಾಮಿ, ಶ್ರೀರಾಮನ ಆಜ್ಞೆಯಿಂದ ಪಶ್ಚಿಮ ದಿಕ್ಕನ್ನು ಕುರಿತು ಹೋಗುತ್ತಿದ್ದೇನೆ. ಈ ರಾತ್ರಿ ಇಲ್ಲಿದ್ದು ಪ್ರಾತಃಕಾಲದಲ್ಲಿ ಹೋಗುವುದಕ್ಕೆ ಅಪ್ಪಣೆಯನ್ನು ಕೊಡಬೇಕು ಎಂದು ಕೇಳಿದನು. ಆ ಮಾತನ್ನು ಕೇಳಿ ವಾಲ್ಮೀಕಿ ಋಷೀಶ್ವರರು ನಗುತ್ತಾ ಕುಶಲ ಪ್ರಶ್ನೆಯನ್ನು ಕೇಳಿ, ಎಲೈ ಶತ್ರುಘ್ನನೇ, ಈ ಆಶ್ರಮವು ರಘುಕುಲದ ದೊರೆಗಳಾದ ನಿಮಗೆ ಅಭಿಮಾನ ಸ್ಥಳ. ಈ ಆಶ್ರಮವು ನಿಮ್ಮದು. ಅರ್ಘ್ಯಪಾದ್ಯ ಆಚಮನೀಯಾದಿಗಳನ್ನು ತೆಗೆದುಕೋ ಎಂದು ಆತಿಥ್ಯವನ್ನು ಮಾಡಿದರು. ಶತ್ರುಘ್ನನು ಆತನ ಪೂಜೆಯನ್ನು ಅಂಗೀಕರಿಸಿ ಫಲ ಮೂಲಾದಿಗಳನ್ನು ಭಕ್ಷಿಸಿ ತೃಪ್ತನಾಗಿ ಮಹರ್ಷಿಯಾದ ವಾಲ್ಮೀಕಿಯನ್ನು ಕುರಿತು, ಸ್ವಾಮಿ, ನಿಮ್ಮ ಆಶ್ರಮದ ಸಮೀಪದಲ್ಲಿರುವ ಈ ಯಜ್ಞ ಭೂಮಿಯು ಸಮೃದ್ಧಿಯುಳ್ಳದ್ದಾಗಿದೆ. ಇದು ಪೂರ್ವದಲ್ಲಿ ಯಾರದು ಎಂದು ಕೇಳಿದನು. ಆಗ ವಾಲ್ಮೀಕಿಗಳು, ಶತ್ರುಘ್ನ, ಇದು ಯಾರದೆಂದು ಕೇಳಿದೆಯಲ್ಲ, ಆ ವೃತ್ತಾಂತವನ್ನು ಕೇಳು. ರಘುಕುಲೋತ್ಪನ್ನನಾಗಿ ಪುಣ್ಯಶ್ಲೋಕನಾದ ಸುದಾಸನೆಂಬ ಮಹಾತ್ಮನಿದ್ದನು. ಆತನ ಪುತ್ರನಾದ ವೀರಸಹನು ಪರಾಕ್ರಮಶಾಲಿಯೂ ಅತ್ಯಂತ ಧಾರ್ಮಿಕನಾಗಿಯೂ ಬಾಲ್ಯದಲ್ಲಿಯೇ ಬೇಟೆಯಲ್ಲಿ ಇಚ್ಛೆಯುಳ್ಳವನಾಗಿಯೂ ಇದ್ದನು. ಒಂದು ಸಮಯದಲ್ಲಿ ಆತನು ಈ ವನಪ್ರದೇಶದಲ್ಲಿ ಬೇಟೆಯಾಡುವುದಕ್ಕೆ ಬಂದಾಗ 2 ರಾಕ್ಷಸರು ಶಾರ್ದೂಲ ರೂಪವನ್ನು ತಾಳಿ ಘೋರ ರೂಪಿಗಳಾಗಿ ಸಹಸ್ರ ಸಂಖ್ಯಾತವಾದ ಮೃಗಗಳನ್ನು ಭಕ್ಷಿಸಿಯೂ ತೃಪ್ತಿಯಿಲ್ಲದೆ ವನದಲ್ಲಿದ್ದ ಮೃಗಗಳೆಲ್ಲವನ್ನೂ ಕೊಂದು 1 ಮೃಗವೂ ಇಲ್ಲದ ಹಾಗೆ ಮಾಡಿದ್ದರು. ಅದನ್ನು ಕಂಡು ಕೋಪವುಳ್ಳವನಾಗಿ ಆ ಸೌದಾಸನು ಅವರಿಬ್ಬರಲ್ಲಿ ಒಬ್ಬ ರಾಕ್ಷಸನನ್ನು ತನ್ನ ಬಾಣದಿಂದ ಹೆಚ್ಚಿ ಕೆಟಕಿ ಸಮಾಧಾನದಿಂದ ಆ ರಾಕ್ಷಸನನ್ನು ನೋಡುತ್ತಿದ್ದನು. ಆಗ ಮತ್ತೊಬ್ಬ ರಾಕ್ಷಸನು ತನ್ನ ಸಂಗಡಿಗನು ಮಡಿದದ್ದನ್ನು ನೋಡಿ ಸಂತಾಪದಿಂದ ಸೌದಾಸನನ್ನು ಕುರಿತು, ಎಲೈ ಸೌದಾಸನೇ, ಯಾವ ಕಾರಣವೂ ಇಲ್ಲದೆ ನಿರಪರಾಧಿಯಾದ ನನ್ನ ಮಿತ್ರನನ್ನು ನೀನು ಕೊಂದೆಯಾದ ಕಾರಣ ನಿನಗೆ ಪ್ರತಿಕ್ರಿಯೆಯನ್ನು ಮಾಡುವೆನಲ್ಲದೆ ಬಿಡುವುದಿಲ್ಲ ಎಂದು ನುಡಿದು ಅಲ್ಲೇ ಅಂತರ್ಧಾನವನ್ನೈದಿದನು. ಕೆಲವು ಕಾಲ ಕಳೆದ ಬಳಿಕ ವೀರಸಹನು ತನ್ನ ರಾಜ್ಯಕ್ಕೆ ದೊರೆಯಾಗಿ ಈ ಆಶ್ರಮದ ಸಮೀಪದಲ್ಲಿ ಯಾಗಗಳನ್ನು ಮಾಡಲುದ್ಯೋಗಿಸಿ ಅಶ್ವಮೇಧ ಮಹಾಯಾಗವನ್ನು ಮಾಡಲು ತೊಡಗಿದನು. ವಸಿಷ್ಠರು ಆ ಯಾಗವನ್ನು ಪರಿಪಾಲಿಸುತ್ತಿರಲು ಬಹಳ ವರುಷಗಳವರೆಗೆ ಯಾಗವು ನಡೆಯಿತು. ಆ ಯಜ್ಞವು ಅತ್ಯಂತ ಆಶ್ಚರ್ಯಕರವಾಗಿ ದೇವಯಜ್ಞಕ್ಕೆ ಸಮಾನವಾಗಿ ನಡೆದು ಸಮಾಪ್ತಿಯಾಗುವ ಸಮಯದಲ್ಲಿ ಸೌದಾಸನಿಂದ ಕೊಲ್ಲಲ್ಪಟ್ಟ ರಾಕ್ಷಸನು ವಸಿಷ್ಠನಂತೆ ವೇಷವನ್ನು ತಾಳಿ ಆತನನ್ನು ಕುರಿತು, ಎಲೈ ಅರಸನೇ, ನಿನ್ನ ಯಜ್ಞವು ಪೂರ್ತಿಯಾಗುತ್ತಿದೆ. ಈ ಸಮಯದಲ್ಲಿ ಮಾಂಸದೊಡನೆ ಕೂಡಿದ ಭೋಜನವನ್ನು ಅಪೇಕ್ಷಿಸುತ್ತೇನೆ. ಶೀಘ್ರದಲ್ಲಿ ಕೊಡಿಸು. ಈ ವಿಷಯದಲ್ಲಿ ವಿಚಾರವನ್ನು ಮಾಡಬೇಡ ಎಂದು ನುಡಿದನು. ವೀರಸಹನು ಆ ವಾಕ್ಯವನ್ನು ಕೇಳಿ ಅಡಿಗೆಯವನನ್ನು ಕರೆದು ಪರಿಶುದ್ಧವಾಗಿ ಸ್ವಾದುವಾದ ಮಾಂಸವನ್ನು ತಂದು ತನ್ನ ಗುರುವಾದ ವಸಿಷ್ಠರಿಗೆ ತೃಪ್ತಿಯುಂಟಾಗುವ ಹಾಗೆ ಪಾಕ ಮಾಡಿಕೊಡಲು ಆಜ್ಞಾಪಿಸಿದನು. ಅದನ್ನು ಕೇಳಿ ಆ ಅಡಿಗೆಯವನು, ವಸಿಷ್ಠರು ಮಾಂಸಭೋಜನವನ್ನು ಕೇಳುವುದು ಆಶ್ಚರ್ಯವೆಂದು ಸಂಭ್ರಮ ಚಿತ್ತನಾದನು. ಅಷ್ಟರೊಳಗೆ ಆ ರಾಕ್ಷಸನು ಅಡಿಗೆಯವನ ರೂಪವನ್ನು ತಾಳಿ ಪಾಕ ಮಾಡಿದ ಮನುಷ್ಯ ಮಾಂಸವನ್ನು ತಂದು ಅದು ಬಹು ಸ್ವಾದುವಾದದ್ದಾಗಿ ಹಿರಿಯರಿಗೆ ಯೋಗ್ಯವಾದದ್ದೆಂದು ವೀರಸಹನಿಗೆ ಹೇಳಿದನು. ಆ ಮಾತನ್ನು ಕೇಳಿ ರಾಜನು ವಸಿಷ್ಠ ಋಷೀಶ್ವರರಿಗೆ ತನ್ನ ಪತ್ನಿಯಾದ ಮದಯಂತಿಯ ಸಮೇತನಾಗಿ ಆ ಮಾಂಸವನ್ನು ಸಮರ್ಪಿಸಲು, ಅವರು ಅದು ಮನುಷ್ಯ ಮಾಂಸವೆಂದರಿತು ಕೋಪದಿಂದ, ಎಲೈ ದೊರೆಯೇ, ನೀನು ಮನುಷ್ಯ ಮಾಂಸ ಭೋಜನವನ್ನು ನನಗೆ ಕೊಟ್ಟೆಯಾದ ಕಾರಣ ನಿನಗೆ ಇಂಥ ಭೋಜನವೇ ದೊರೆಯಲಿ ಎಂದು ಶಪಿಸಿದರು. ಆ ಮಾತನ್ನು ಕೇಳಿ ಕೋಪಗೊಂಡ ಸೌದಾಸನು
ನೀರನ್ನು ಕೈಯಲ್ಲಿ ತೆಗೆದುಕೊಂಡು ವಸಿಷ್ಠರನ್ನು ಶಪಿಸಲು ಹೋದನು. ಆಗ ಅವನ ಹೆಂಡತಿಯು, ಸ್ವಾಮಿ, ದೇವತೆಗಳಿಗೆ ಸಮರಾದ ನಮ್ಮ ಪುರೋಹಿತನಾದ ವಸಿಷ್ಠರನ್ನು ಹೀಗೆ ಶಪಿಸುವುದು ಯೋಗ್ಯವಲ್ಲ ಎಂದು ಬೋಧಿಸಿದಳು. ಧರ್ಮಾತ್ಮನಾದ ಸೌಧಾಸನು ಅವಳ ಮಾತನ್ನು ಕೇಳಿ ಕೋಪವನ್ನು ಅಡಗಿಸಿ ಶಾಪತೀರ್ಥವನ್ನು ತನ್ನ ಕಾಲುಗಳ ಮೇಲೆ ಚೆಲ್ಲಿದನು. ಆ ಶಾಪತೀರ್ಥವು ತಾಕಿ ಅವನ ಕಾಲುಗಳು ಕಪ್ಪು ಬಣ್ಣಕ್ಕೆ ತಿರುಗಿದವು. ಅದರಿಂದಲೇ ಅಂದಿನಿಂದಲೇ ಅವನು ಕಲ್ಮಾಷಪಾದನೆಂದು ಪ್ರಸಿದ್ಧಿಗೆ ಬಂದನು. ಆಮೇಲೆ ಅವನು ಆ ಅಪರಾಧವು ತನ್ನಿಂದ ಬಂದದ್ದಲ್ಲವೆಂದು, ಅದು ಆ ರಾಕ್ಷಸನ ಕೃತ್ಯವೆಂದು ಬಹು ಬಗೆಯಲ್ಲಿ ಹೇಳಿಕೊಂಡನು. ಆಗ ವಸಿಷ್ಠರು ರಾಜನನ್ನು ಕುರಿತು, ಎಲೈ ದೊರೆಯೇ, ನಾನು ಕೋಪದಿಂದಾಡಿದ ಮಾತು ತಪ್ಪಲಾರದು. ಆದರೂ ಇನ್ನೊಂದು ವರವನ್ನು ಕೊಡುತ್ತೇನೆ, ಹೇಳು. 12 ವರ್ಷಗಳಾದ ಮೇಲೆ ಈ ಶಾಪವು ವಿಮೋಚನವಾಗಲಿ. ನನ್ನ ಅನುಗ್ರಹದಿಂದ ನಿನಗೆ ಹಿಂದಿನ ವಿಷಯವು ಸ್ಮರಣೆಗೆ ಬರುವುದಿಲ್ಲ ಎಂದು ನುಡಿದರು. ಈ ಪ್ರಕಾರದಲ್ಲಿ ಆ ರಾಜನು ಶಾಪವನ್ನು ಪಡೆದು 12 ವರ್ಷದ ಮೇಲೆ ತನ್ನ ರಾಜ್ಯವನ್ನೈದಿ ರಾಜ್ಯ ಪರಿಪಾಲನವನ್ನು ಮಾಡಿದನು. ಇದು ಕಲ್ಮಾಷಪಾದನಾಗಿದ್ದು ಸೌದಾಸರಾಜನ ಮನೋಹರವಾದ ಯಾಗಶಾಲೆ. ಇದೇ ಪೂರ್ವ ವೃತ್ತಾಂತ ಎಂದು ಹೇಳಿದರು. ಆ ಕಥಾ ವೃತ್ತಾಂತವನ್ನು ಕೇಳಿ ಶತ್ರುಘ್ನನು ವಾಲ್ಮೀಕಿಗಳಿಗೆ ನಮಸ್ಕಾರವನ್ನು ಮಾಡಿ ಆತನ ಪರ್ಣಶಾಲೆಯನ್ನು ಪ್ರವೇಶಿಸಿದನು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.